ಅಷ್ಟಮಂಗಲವಂತೆ ತಾಂಬೂಲ ಪ್ರಶ್ನೆಯಂತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಕೆಜಿ ಹಳ್ಳಿ ಸುರೇಶ್. ಪ್ರಿಯ ವೀಕ್ಷಕರೇ, ಈ ದೇಶದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರಬಲ ಸಂವಿಧಾನವಿದ್ರೂ ಇಲ್ಲಿ ಅಷ್ಟಮಂಗಲ ತಾಂಬೂಲ ಪ್ರಶ್ನೆ ಅಂತಹ ಧಾರ್ಮಿಕತೆ ಹೆಸರಿನಲ್ಲಿ ನಡೆಯುತ್ತಿರುವ ಮೌಢ್ಯಾಚರಣೆ ಒಂದು ವಿವಾದದ ಕುರಿತು ತೀರ್ಪು ನೀಡುತ್ತವೆ ಅಂತ ಅಂದ್ರೆ ಕಾನೂನು ಕಟ್ಟಳೆಗಳು ಯಾಕೆ ಬೇಕು? ವಾದ ವಿವಾದಗಳು ಯಾಕೆ ಬೇಕು? ಅಸಲಿಗೆ ಕೋರ್ಟ್ ಯಾಕೆ ಬೇಕು? ನೀವೇ ಹೇಳಿ. ಒಂದು ದೇಶದಲ್ಲಿ ಬಹುಸಂಖ್ಯಾತರಿರುವ ಜನರು ಮಾಡುವ ದರ್ಪ ದೌರ್ಜನ್ಯಗಳ ಮೂಲಕ ಅವರುಗಳು ಕೊಡುವ ಉಪಟಳವನ್ನು ಒಪ್ಪಿಕೊಂಡು ಇರಬೇಕು ಅನ್ನೋದು ಎಷ್ಟು ಸರಿ? ಎದೆಯಲ್ಲಿ ಪ್ರೇಮವಿರುವ ನಿಜದ ಮನುಷ್ಯರಾದವರು ಯಾರು ಇವುಗಳನ್ನು ಖಂಡಿತವಾಗಿ ಒಪ್ಪಿಕೊಳ್ಳೋದಿಲ್ಲ. ಈ ದೇಶದಲ್ಲಿ ಒಂದು ಧರ್ಮವನ್ನು ಟಾರ್ಗೆಟ್ ಮಾಡಿಕೊಂಡು ಧರ್ಮದ ಹೆಸರಿನಲ್ಲಿ ಏನೆಲ್ಲ ಜೀವ ವಿರೋಧಿ ಸಂವಿಧಾನ ವಿರೋಧಿ ಕ್ರಿಯೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೀಗ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಇದೀಗ ಈ ಪ್ರಾಯೋಜಿತ ಕಿಡಿಗೇಡಿತನಗಳು ಮುಂದುವರೆದಿದ್ದು ಮಂಗಳೂರಿನ ಮಳಲಿ ದರ್ಗಾದ ಅಂಗಳಕ್ಕೆ ಬಂದು ನಿಂತಿದೆ. ಈ ಬಗ್ಗೆ ಬೆಳಕು ಚೆಲ್ಲುವ ಸತ್ಯಾಂಶದ ವಿಷಯಗಳನ್ನು ಹೇಳ್ತೀವಿ. ಕಾರ್ಯಕ್ರಮನ ಪೂರ್ತಿ ನೋಡಿ. ಪ್ರಿಯ ವೀಕ್ಷಕರೇ, ಯಾಕೋ ಮನುವಾದಿಗಳ ಅಟ್ಟಾಸ ಹುಚ್ಚಾಟ ಇಲ್ಲಿಗೆ ನಿಲ್ಲೋಹಂಗೆ ಕಾಣ್ತಾ ಇಲ್ಲ. ದ್ವೇಷ ಕಾರುವ ವಿಕಾರಿತನದ ಭಾಗವಾಗಿ ಮುಸ್ಲಿಂ ದರ್ಗಗಳು ಹಿಂದೂಗಳಿಗೆ ಸೇರಿದವು, ದರ್ಗಾ ಇದ್ದ ಜಾಗದಲ್ಲಿ ದೇಗುಲಗಳು ಇದ್ದವು ಎನ್ನುವ ಪುಕಾರು ಎಬ್ಬಿಸಿ ದರ್ಗಾದಲ್ಲಿ ದೇಗುಲ ಹುಡುಕುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಎಲ್ಲೆಡೆ ಧಾರ್ಮಿಕ ಕಲಹದ ಬೆಂಕಿ ಇಟ್ಟು ಜನರ ನೆಮ್ಮದಿ ಕಸಿದುಕೊಳ್ಳುತ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ದ್ವೇಷದ ತುಪ್ಪ ಸುರಿಯುವ ಕೆಲಸವನ್ನು ಕೆಲ ಮಾಧ್ಯಮಗಳು ವ್ಯವಸ್ಥಿತವಾಗಿ ಮಾಡ್ತಾ ವಿಕಾರತೆಯನ್ನು ಮೆರಿತಾ ಇದ್ದಾವೆ. ಮಂಗಳೂರಿನ ಮಳಲಿ ದರ್ಗಾದ ವಿವಾದದ ವಿಚಾರಕ್ಕೆ ಬರೋದಾದರೆ ಮತಾಂಧ ಮಾಧ್ಯಮಗಳು ಮತಾಂಧ ಜನರು ಯಾವಾದರೂ ಕೋಮು ವಿಚಾರಗಳು ಸಿಗುತ್ತಾವಾ ಅಂತ ಹಸಿದ ಹೆಬ್ಬಾವಿನಂತೆ ಕಾಯ್ತಾ ಇದ್ರು. ಅದಾಗಲೇ ವಾರಣಾಸಿಯ ಜ್ಞಾನವಾಪಿ ವಿಚಾರ ಸಿಕ್ಕು ಇವರ ಮತಾಂಧತೆಯ ದಾಹವನ್ನು ನೀಗಿಸಿಕೊಂಡಿದ್ರು. ಇದೇ ಸಂದರ್ಭಕ್ಕೆ ಮಂಗಳೂರಿನ ಮಳಲಿ ದರ್ಗಾದ ನವೀಕರಣ ಮಾಡುವ ಕೆಲಸ ಶುರುವಾಗುತ್ತೆ. ಈ ವೇಳೆ ಅಲ್ಲಿನ ಅವಶೇಷಗಳನ್ನು ಕೆಲ ಧಾರ್ಮಿಕ ಕುರುಹುಗಳನ್ನು ನೋಡಿ ಈ ಕಾಳಿಸ್ವಾಮಿ ಅಂತವರು ಇಲ್ಲಿ ಮೊದಲು ದೇವಸ್ಥಾನವಿದೆ ಎಂದು ಜನರಲ್ಲಿ ಕೋಮು ದ್ವೇಷ ಹರಡುವ ಪುಕಾರು ಅಬ್ಬಿಸಿಯೇ ಬಿಡ್ತಾರೆ. ಇಂಥ ಕೋಮು ಸುದ್ದಿ ಸಿಕ್ಕರೆ ಮತಾಂಧ ಮಾಧ್ಯಮಗಳು ಸುಮ್ಮನೆ ಇರೋಕ್ಕೆ ಹೇಗೆ ಸಾಧ್ಯ ಹೇಳಿ? ನೋ ಚಾನ್ಸ್ ಅಲ್ವಾ? ಇಂಥ ಸತ್ಯಕ್ಕೆ ಬಹುದೂರವಿರುವ ಸುದ್ದಿ ಸಿಕ್ಕಿದ್ದೇ ತಡ ದರ್ಗಾದಲ್ಲಿ ದೇಗುಲ ಪತ್ತೆ, ಹಿಂದೂ ಶೈಲಿಯ ಕುರುಹು ಹಾಗೆ ಹೀಗೆ ಎಂದು ಬ್ರೇಕಿಂಗ್ ನ್ಯೂಸ್ ಸ್ಪೆಷಲ್ ಸೆಗ್ಮೆಂಟ್ಗಳನ್ನು ಪುಂಗಿದ್ದೇ ಪುಂಗಿದ್ದು. ಇದೇ ಪುಂಗಿಯನ್ನು ಊದಿಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮಗಳಲ್ಲಿ ಕೆಲಸ ಮಾಡೋ ನಿರೂಪಕರು ಪತ್ರಕರ್ತರು ನ್ಯಾಯಾಧೀಶರಂತೆ ತೋಚಿದ್ದನ್ನು ಹರಡುವ ಕೆಲಸ ಮಾಡ್ತಾ ಇದ್ದಾರೆ. ಈ ಮೀಡಿಯಾದವರು ತಮ್ಮನ್ನು ತಾವು ಜಡ್ಜ್ಗಳು ಎಂದುಕೊಂಡು ತೀರ್ಪು ಕೊಡ್ತಾ ಇದ್ದಾರೆ. ಇದೀಗ ಕೇರಳದಿಂದ ಬಂದಿರುವ ಗೋಪಾಲಕೃಷ್ಣ ಪಣಿಕರ್ ಅವರು ತಾಂಬೂಲ ಪ್ರಶ್ನೆ ಮಾಡಿದ್ದಾರಂತೆ. ಅವರ ತಾಂಬೂಲ ಪ್ರಶ್ನೆ ಅನ್ನೋ ಧಾರ್ಮಿಕ ಪ್ರಶ್ನೆಯ ಪ್ರಕಾರ ಮೊದಲು ಇಲ್ಲಿ ಒಬ್ಬ ಗುರು ತಪಸ್ಸು ಮಾಡಿದ್ದನಂತೆ. ಆನಂತರ ಇಲ್ಲಿ ಮಠ ಇತ್ತಂತೆ, ಶಿವನ ವಿಗ್ರಹ ಇತ್ತಂತೆ. ಹಾಗಾಗಿ ಈ ಜಾಗ ಹಿಂದೂಗಳಿಗೆ ಸೇರಬೇಕಂತೆ, ಅದಂತೆ ಇದಂತೆ ಹೀಗೆ ಅಂತೆ ಕಂತೆಗಳ ಸುಳ್ಳಿನ ಪುರಾಣವನ್ನು ಎಲ್ಲರೂ ಒಪ್ಪಬೇಕಂತೆ. ಹೇಗಿದೆ ನೋಡಿ ಇವರ ಲೆಕ್ಕಾಚಾರ. ಯಾರಾದರೂ ಇವರ ಮಾತನ್ನು ಯಥಾವತ್ತು ಕೇಳೋರು ಸಿಕ್ಕರೆ ಮುಗುದೇ ಹೋಯ್ತು. ಇವರ ಪುಂಗಿ ಪುರಾಣಗಳನ್ನೇ ಸತ್ಯವೆಂದು ತೀರ್ಪು ನೀಡಿಬಿಡ್ತಾರೆ. ಸಂವಿಧಾನದ ಆಶಯಗಳನ್ನು ವಿರೋಧಿಸಿ ಮೌಢ್ಯಾಚರಣೆ ಮಾಡಿ ಜನರ ಹಿಂಸೆ ಮಾಡುತ್ತಿರುವ ಮನುಷ್ಯತ್ವ ವಿರೋಧಿಗಳಿಗೆ ನಮ್ಮ ಒಂದಷ್ಟು ಪ್ರಶ್ನೆಗಳಿವೆ. ಮನುವಾದಿಗಳೇ, ನಿಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ಶತಶತಮಾನಗಳಿಂದ ನಿಮ್ಮ ಜಾತಿ ಶ್ರೇಣೀಕರಣದ ಹೀನ ವ್ಯವಸ್ಥೆ ಹೇಗೆ ಈ ದೇಶದ ದಲಿತ ಮುಸ್ಲಿಂ ಮುಂತಾದ ತಬ್ಬಲಿ ಸಮುದಾಯಗಳನ್ನು ಕಗ್ಗೊಲೆ ಮಾಡಿದರು ಅನ್ನೋ ರಕ್ತ ಸಿಕ್ತ ಚರಿತ್ರೆಯನ್ನು ಹೇಳ್ತೀರಾ ಪ್ಲೀಸ್? ಹಲೋ ಮತಾಂಧ ಜನರೇ, ನಿಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ಭಾರತದ ಬೆಳಕಾಗಿರುವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಹೇಗೆ ನಡೆಸಿಕೊಂಡಿರಿ ಅನ್ನೋದನ್ನು ವಿವರಿಸಿ ಹೇಳ್ತೀರಾ ಪ್ಲೀಸ್? ಮೂಲಭೂತವಾದಿಗಳೇ, ಶಾಂತಿ ಜೀವಕಾರುಣ್ಯದ ಬುದ್ಧನನ್ನು ಈ ನೆಲದಿಂದ ಓಡಿಸಿದ್ದು ಯಾರು ಅನ್ನೋದನ್ನು ನಿಮ್ಮ ತಾಂಬೂಲ ಪ್ರಶ್ನೆಯ ಮೂಲಕ ನೋಡಿ ಹೇಳ್ತೀರಾ ಪ್ಲೀಸ್? 12ನೇ ಶತಮಾನದಲ್ಲಿ ಕಾಯಕ ತತ್ವ ಸಮಾನತೆ ಸಾರಿದ ಬಸವಣ್ಣ ಸೇರಿದಂತೆ ಸಾವಿರಾರು ಶರಣರ ಕಗ್ಗೊಲೆ ಮಾಡಿದ್ದು ಯಾರು ಎನ್ನುವ ನಿಮ್ಮ ತಾಂಬೂಲ ಪ್ರಶ್ನೆಯಲ್ಲಿ ನೋಡಿ ಈ ಸತ್ಯವನ್ನು ಜಗತ್ತಿಗೆ ಸಾರುವ ಧೈರ್ಯವಿದೆಯಾ ಹೇಳಿ? ಪನ್ಸಾರೆ, ನರೇಂದ್ರ ದಾಭೋಲ್ಕರ್, ಎಂ ಕಲಬುರ್ಗಿ, ಗೌರಿ ಲಂಕೇಶ್ ಇಂತಹ ವಿಚಾರವಾದಿಗಳನ್ನು ಗುಂಡಿಟ್ಟು ಕೊಂದವರು ಯಾರು ಅನ್ನೋದನ್ನು
ನಿಮ್ಮ ತಾಂಬೂಲ ಅಷ್ಟಮಂಗಲ ಪ್ರಶ್ನೆಯಲ್ಲಿ ನೋಡಿ ಹೇಳುವ ಧೈರ್ಯವಿದ್ಯಾ? ಪ್ರಿಯ ವೀಕ್ಷಕರೇ, ಯಾರು ಈ ನೆಲದ ಸಂವಿಧಾನವನ್ನು ಗೌರವಿಸದೆ ಮಾನವ ಘನತೆಗೆ ಕುಂದು ತರುವ ಸನಾತನವಾದವನ್ನು ಮತ್ತೆ ಕನವರಿಸ್ತಾ ಇದ್ದಾರಲ್ಲ, ಅವರೆಲ್ಲರೂ ಈ ಪಾಪಕೃತ್ಯಕ್ಕೆ ಕಾರಣರಾದವರು. ಇನ್ನಾದರೂ ಇವರ ಎದೆಗಳಲ್ಲಿ ಮಾನವತೆ ಹನಿ ಹನಿಯಾಗಿಯಾದರೂ ಜಿನುಗಲಿ ಅನ್ನೋದು ನಮ್ಮ ಆಶಯ. ಇವರ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಶತಶತಮಾನಗಳಿಂದ ದಮನಿತ ಜನರನ್ನ ಶೋಷಣೆ ಕೂಪಕ್ಕೆ ತಳ್ಳಿ ಅವರ ಸಮಾಧಿಯ ಮೇಲೆ ಕುಣಿದು ಕುಪ್ಪಳಿಸಿದವರು ಯಾರು ಅನ್ನೋ ಪ್ರಶ್ನೆಗಳಿಗೆ ಉತ್ತರವಿಲ್ಲ. ಎಲ್ಲೋ ಹುಡುಕಿದ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹವನ್ನ ಗುರುತಿಸದಾದವು ನಮ್ಮೊಳಗೆ ಎನ್ನುವ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪ ಅವರ ಕಾವ್ಯದ ಆಶಯದಂತೆ ನಾವು ಜನರೊಳಗಿರುವ ಪ್ರೀತಿ ಸ್ನೇಹ ಪ್ರೇಮವನ್ನು ಪರಸ್ಪರ ಕೊಡುಕೊಳ್ಳುವ ಕೆಲಸ ಮಾಡೋಣ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್. ನಮಸ್ಕಾರ.